ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ, ಮೂರುಕಟ್ಟೆ. ಆದ್ಮೇಲೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಸಕ್ಕರೆ ಕಾಯಿಲೆ, ಟೈಪ್ 1 ಡಯಾಬಿಟೀಸ್ ಆಗಿರ್ಬೋದು, ಟೈಪ್ 2 ಡಯಾಬಿಟೀಸ್ ಆಗಿರ್ಬೋದು, ಈ ಸಮಸ್ಯೆಯನ್ನು ನಿವಾರಣೆ ಮಾಡತಕ್ಕಂಥ ಮನೆ ಮದ್ದನ್ನು ನೋಡೋಣ. ಟೈಪ್ 1 ಡಯಾಬಿಟೀಸ್ ಮತ್ತು ಟೈಪ್ 2 ಡಯಾಬಿಟೀಸ್ನಲ್ಲಿ ಏನು ವ್ಯತ್ಯಾಸ ಅಂತ ಹೇಳಿದರೆ, ಟೈಪ್ 1 ಡಯಾಬಿಟೀಸು ಅಂತ ಹೇಳಿದರೆ ಅಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಲ್ಮೋಸ್ಟ್ ಆಲ್ ಬಂದ್ ಆಗೋ ಲೆಕ್ಕದಲ್ಲಿ ಇರ್ತದೆ, ಅಂದರೆ ತೀರಾ ಕಮ್ಮಿ ಇರ್ತದೆ. ಕೆಲವೊಬ್ರದ್ದು ಪೂರ್ತಿ ಬಂದ್ ಆಗ್ತಕ್ಕಂಥ ಸ್ಥಿತಿನೂ ತಲುಪಿರುತ್ತೆ. ಈಗ ಟೈಪ್ 2 ಡಯಾಬಿಟೀಸ್ನಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇರುತ್ತೆ, ಆದರೆ ಆ ಉತ್ಪತ್ತಿಯಾದ ಇನ್ಸುಲಿನನ್ನು ಅದು ತಂದಿರತಕ್ಕಂಥ ನ್ಯೂಟ್ರಿಷನ್ಗಳನ್ನು ಸೆಲ್ಸ್ಗಳ ಒಳಗಡೆ ತಲುಪಿಸ್ತಕ್ಕಂಥ ಬಾಕಿಲು, ಆ ಒಂದು ಬೀಗದ ಕೈ, ಸೆಲ್ಸಿನ ಬೀಗ ಅಂತ ಹೇಳಿದ್ರೆ ಸೆಲ್ ರಿಸೆಪ್ಟರ್ ಅಂತ ಹೇಳ್ತಾರೆ. ಇನ್ಸುಲಿನ್ ಅಂತ ಹೇಳಿದ್ರೆ ಬೀಗದ ಕೈ ಇದ್ದಂಗೆ. ಈಗ ಯಾವುದೋ ಒಂದು ಸಾಮಾನು ತೆಗೆದುಕೊಂಡು ಬಂದು ಮನೆ ಒಳಗಡೆ ಅದನ್ನು ತರಬೇಕಂದ್ರೆ ಮನೆಗೆ ಬೀಗ ಹಾಕಿದರೆ ಮನೆ ಒಳಗಡೆ ಇಡಲಿಕ್ಕಾಗಲ್ಲ ಅಲ್ವಾ. ಅದೇ ರೀತಿ ಇನ್ಸುಲಿನ್ ಅಂತಕ್ಕಂಥದ್ದು ಏನು ಮಾಡ್ತದೆ ಅಂತ ಹೇಳಿದ್ರೆ ಬೀಗದ ಕೈ ಕೆಲಸ ಮಾಡ್ತದೆ. ನಮ್ಮ ರಕ್ತದಲ್ಲಿ ಹರಿದಾಡ್ತಕ್ಕಂಥ ನ್ಯೂಟ್ರಿಷನ್ ಅಂಶಗಳನ್ನು ಏನು ಮಾಡ್ತದೆ, ಆ ಕೋಶಗಳ ಒಳಗೆ ತಲುಪಿಸ್ತಕ್ಕಂಥ ಒಂದು ಮೀಡಿಯೇಟರ್, ಮಧ್ಯವರ್ತಿ ಕೆಲಸ ಮಾಡ್ತದೆ. ಅದು ಕೋಶ ಏನಾಗಿರ್ತದೆ, ಸೆಲ್ ರಿಸೆಪ್ಟರ್ಗಳಿಂದ ಕ್ಲೋಸ್ ಆಗಿರ್ತದೆ. ಅದನ್ನು ಬಾಗಿಲು ಓಪನ್ ಮಾಡಲಿಕ್ಕೆ ಇನ್ಸುಲಿನ್ ಬೇಕಾಗ್ತದೆ. ಅಲ್ಲಿ ಇನ್ಸುಲಿನ್ ಏನು ಮಾಡ್ತದೆ ಅಂದರೆ ಆ ಸೆಲ್ ರಿಸೆಪ್ಟರ್ಗಳನ್ನ ಬಾಗಿಲು ಓಪನ್ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ. ಈಗ ನ್ಯೂಟ್ರಿಷನ್ಗಳು ಏನಂದರೆ, ನಾವೇನೇ ಆಹಾರ ತಿಂದರೂ ಕೂಡ ಅದು ನ್ಯೂಟ್ರಿಷನ್ನಾಗಿ ಪರಿವರ್ತನೆ ಆಗ್ತದೆ, ಗ್ಲೂಕೋಸ್ ಆಗಿ, ನ್ಯಾಚುರಲ್ ಆಗಿ. ಆ ಗ್ಲೂಕೋಸಿನ ಅಂಶ ಏನಾಗುತ್ತೆ, ರಕ್ತದಲ್ಲಿ ಸೇರಿಕೊಂಡಿರ್ತದೆ. ಅದು ನಮ್ಮ ಸೆಲ್ಸ್ಗಳಿಗೆ, ಮಸಲ್ ಸೆಲ್ ಆಗಿರ್ಬೋದು, ಬ್ಲಡ್ ಸೆಲ್ ಆಗಿರ್ಬೋದು, ಬೋನ್ ಸೆಲ್ ಆಗಿರ್ಬೋದು, ಸ್ಕಿನ್ ಸೆಲ್ ಆಗಿರ್ಬೋದು, ನರ್ವ್ ಸೆಲ್ ಆಗಿರ್ಬೋದು, ಎಲ್ಲ ಆರ್ಗನ್ಸ್ಗಳಲ್ಲಿ, ಹಾರ್ಟ್ ಸೆಲ್ ಆಗಿರ್ಬೋದು, ಕಿಡ್ನಿ ಸೆಲ್, ಅಲ್ಲೆಲ್ಲ ಹೋಗಿ ಬ್ರೈನ್ ಸೆಲ್ಗೆ, ಎಲ್ಲ ಸೆಲ್ಗಳಿಗೂ ಹೋಗಿ ತಲುಪಿಸ್ಬೇಕಲ್ಲ. ಆ ತಲುಪಲಿಕ್ಕೆ ಏನು ಮಾಡಬೇಕು, ಆ ಸೆಲ್ಸ್ಗಳನ್ನು ಓಪನ್ ಮಾಡಬೇಕು. ಆ ಓಪನ್ ಮಾಡ್ತಕ್ಕಂಥ ಕೆಲಸವನ್ನು ಇದು ಮಾಡೋದ್ರಿಂದ ಯಾವಾಗ ಆ ಸೆಲ್ ರಿಸೆಪ್ಟ್ಗಳಲ್ಲಿ ಏನಾಗ್ತದೆ, ತೊಂದರೆ ಉಂಟಾಗ್ತದೆ, ಅವು ಸರಿಯಾಗಿ ಓಪನೇ ಆಗೋದಿಲ್ಲ ಸೆಲ್ ರಿಸೆಪ್ಟ್ಗಳು. ಇದನ್ನು ಇನ್ಸುಲಿನನ್ನು ಅದು ಏನು ಮಾಡ್ತದೆ ಅಂದರೆ ಇದು ಒಂಥರ ಅಪರಿಚಿತನ ಥರ ನೋಡ್ತದೆ, ಒಂಥರ ಫಾರಿನ್ ಮ್ಯಾಟರ್ ಥರ ನೋಡ್ತದೆ. ಆವಾಗ ಅದು ಓಪನ್ ಆಗದಿದ್ದಾಗ ರಕ್ತದಲ್ಲೇ ಆ ಒಂದು ಅಂಶಗಳು, ಗ್ಲೂಕೋಸ್ನ ಅಂಶಗಳು ಉಳ್ಕೊಂಡು ಬ್ಲಡ್ನಲ್ಲಿ ಅದು ಸ್ಟೋರ್ ಆಗ್ತಾ ಆಗ್ತಾ ಬ್ಲಡ್ಡನ್ನು ನಾವು ತೆಗೆದು ಪರೀಕ್ಷೆ ಮಾಡಿ ನೋಡಿದಾಗ ಬ್ಲಡ್ಡಲ್ಲಿ ಶುಗರ್ನ ಅಂಶ ಜಾಸ್ತಿ ಆಗುತ್ತೆ. ಯಾಕಂದರೆ ಅದು ಉತ್ಪತ್ತಿ ಆಗಿರತಕ್ಕಂಥದ್ದು ಸೆಲ್ಸ್ಗಳಿಗೆ ಹೋಗೋದೇ ಇಲ್ವಲ್ಲ, ಅಲ್ಲೇ ಸ್ಟೋರ್ ಆಗಿಬಿಡ್ತದೆ ರಕ್ತದಲ್ಲಿ. ಹೀಗೆ ಆ ಒಂದು ರಕ್ತದಲ್ಲಿ ಅದು ಸೇರಿಕೊಳ್ತಾ ಹೋದಾಗ ಅದೇನಾಗುತ್ತೆ, ಶುಗರ್ ಅಂತ ತೋರಿಸುತ್ತೆ. ಒಂದೇ ಸರಿಗೆ ಅದು ರಕ್ತದಲ್ಲಿ ಹೆಚ್ಚಳ ಆಗಲಿಕ್ಕೆ ಬಿಡೋದಿಲ್ಲ ಶರೀರ, ಅದನ್ನು ಲಿವರ್ ತನ್ನ ಒಳಗಡೆ ಇಟ್ಕೊಳ್ತದೆ, ಅದನ್ನು ತೆಗೆದು ಅದನ್ನು ಇನ್ನೂ ಸ್ವಲ್ಪ ರಕ್ತದ ಒಂದು ಅಂಶಗಳಲ್ಲಿರ್ತಕ್ಕಂಥ ಗ್ಲೂಕೋಸ್ನ ಅಂಶವನ್ನು ಹೀರ್ಕೊಂಡು ಒಂದೇ ಸಲ ಅಪಾಯ ಆಗಲಿಕ್ಕೆ ಲಿವರ್ ಬಿಡೋದಿಲ್ಲ. ಅದು ತುಂಬಿಕೊಂಡು ಸಾಕಾದ ಮೇಲೆ ಅದೇನು ಮಾಡ್ತದೆ, ಅದು ತುಂಬಿದ ಮೇಲೆ ಅದು ಕೆಲಸ ಮಾಡಲಿಕ್ಕೆ ಅತಿಯಾದ ಮೇಲೆ ಅದೇನು ಮಾಡ್ತದೆ, ಸುಮ್ಮನೆ ಇರ್ತದೆ. ಆವಾಗ ರಕ್ತದಲ್ಲಿ ಗ್ಲೂಕೋಸ್ನ ಅಂಶ ಜಾಸ್ತಿಯಾಗಿ ನಮಗೆ ಬ್ಲಡ್ ಶುಗರ್ ಟೈಪ್ 2 ಡಯಾಬಿಟಿಸ್ ಅಂತಕ್ಕಂಥದ್ದು ಬರ್ತದೆ. ಟೈಪ್ 1 ಡಯಾಬಿಟಿಸ್ನಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗೋದಿಲ್ಲ ಅಂತ ಹೇಳಿದೆ, ಅದಕ್ಕೆ ಕಾರಣ ಏನು? ಟೈಪ್ 1 ಡಯಾಬಿಟಿಸ್ನಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗದೇ ಇರೋದಕ್ಕೆ ಕಾರಣ ಏನು ಅಂದರೆ, ನಮ್ಮ ಪ್ಯಾಂಕ್ರಿಯಾಸ್ ಅಂತ ಇರುತ್ತೆ, ಮೇದೋಜ್ಜೀರಕ ಗ್ರಂಥಿ, ಅದು ಒಂದು ಫ್ಯಾಕ್ಟ್ರಿ ಇದ್ದಂಗೆ.
ಅದರೊಳಗಡೆ ಕೆಲಸಗಾರರು ಅಂದರೆ ಬೀಟಾ ಜೀವಕೋಶಗಳು, ಬೀಟಾ ಸೆಲ್ಸ್ ಅಂತಾರೆ, ಅವುಗಳು ಏನು ಮಾಡ್ತವೆ ಅಂದರೆ ಇನ್ಸುಲಿನ್ ಅಂತಕ್ಕಂಥ ಒಂದು ಹಾರ್ಮೋನನ್ನು ಉತ್ಪತ್ತಿ ಮಾಡ್ತವೆ. ಈ ಪ್ಯಾಂಕ್ರಿಯಾಸ್ ಗ್ರಂಥಿ ಏನಾಗುತ್ತೆ ಅಂದರೆ ನಿಷ್ಕ್ರಿಯಗೊಳ್ತಾ ವೀಕ್ ಆಗ್ತಾ ಅಲ್ಲಿ ಆ ಬೀಟಾ ಜೀವಕೋಶಗಳು ಕೂಡ ನಿಸ್ಸತ್ವ ಆಗ್ತಾ ಹೋಗ್ತವೆ. ಅದರಿಂದಾಗಿ ನಮ್ಮ ಪ್ಯಾಂಕ್ರಿಯಾಸ್ ಗ್ರಂಥಿಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಇನ್ಸುಲಿನ ಪ್ರಮಾಣನೂ ಕೂಡ ಕಮ್ಮಿ ಆಗ್ತದೆ. ಅದು ಯಾವಾಗ ಕಮ್ಮಿ ಆಗುತ್ತೆ, ಅಲ್ಲಿ ಇನ್ಸುಲಿನ್ ಉತ್ಪತ್ತಿಯ ಕೊರತೆಯಿಂದ ಟೈಪ್ 1 ಡಯಾಬಿಟಿಸ್ ಬರ್ತದೆ. ತೀರಾ ಕಮ್ಮಿ ಇದೆ, ಅದಕ್ಕೆ ಏನು ಮಾಡ್ತಾರೆ, ಹೊರಗಿನಿಂದ ಇನ್ಸುಲಿನ್ ಕೊಡೋಕ್ಕೆ ಶುರು ಮಾಡ್ತಾರೆ ಅಲ್ವಾ. ಇನ್ಸುಲಿನ್ ಇಂಜೆಕ್ಷನ್ ಚುಚ್ಕೊಳ್ತಾರಲ್ಲ, ಯಾಕೆಂದರೆ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿನೇ ಆಗೋದಿಲ್ಲ ಅನ್ನೋ ಒಂದು ಸ್ಟೇಜ್ ಇರ್ತದೆ. ಇದು ಹೆಚ್ಚಾಗಿ ಜನ್ಮಜಾತವಾಗಿ ಬರ್ತದೆ. ತಾಯಿ ಗರ್ಭಿಣಿ ಅವಸ್ಥೆಯಲ್ಲಿ ಏನಾದರೂ ಡಯಾಬಿಟೀಸ್ನ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಮಕ್ಕಳಿಗೆ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಸಣ್ಣ ವಯಸ್ಸಿನಲ್ಲೇ ಬರ್ತಕ್ಕಂಥ ಡಯಾಬಿಟೀಸ್ಗೆ ಆಲ್ಮೋಸ್ಟ್ ಟೈಪ್ 1 ಡಯಾಬಿಟೀಸ್ ಅಂತ ಹೆಸರಿಡ್ತಾರೆ. ಇಂಥ ಟೈಪ್ 1 ಡಯಾಬಿಟೀಸ್ ಮತ್ತು ಟೈಪ್ 2 ಡಯಾಬಿಟೀಸ್ ಅಂತ ಹೇಳಿದರೆ, ಈ ಟೈಪ್ 1 ಡಯಾಬಿಟೀಸ್ ಬರಲಿಕ್ಕೆ ನಮ್ಮ ಪ್ಯಾಂಕ್ರಿಯಾಸಿನ ತೊಂದರೆಯೇ ಕಾರಣ. ಆ ಪ್ಯಾಂಕ್ರಿಯಾಸಿಗೆ ತೊಂದರೆ ಆಗಲಿಕ್ಕೆ ಏನು ಕಾರಣ ಅಂದರೆ ನಮ್ಮ ಪ್ರತಿರಕ್ಷಕ ವ್ಯವಸ್ಥೆ ಅಂತ ಇರ್ತದೆ, ಇಮ್ಯುನಿಟಿ ವ್ಯವಸ್ಥೆ, ಅದು ನಮ್ಮ ಪ್ಯಾಂಕ್ರಿಯಾಸ್ ಮೇಲೆ ದಾಳಿ ಮಾಡುತ್ತೆ. ಈ ಟೈಪ್ 1 ಡಯಾಬಿಟೀಸನ್ನು ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾರೆ. ಯಾವಾಗ ನಮ್ಮ ಇಮ್ಯುನಿಟಿ ವ್ಯವಸ್ಥೆ ಪ್ಯಾಂಕ್ರಿಯಾಸ್ ಮೇಲೆ ದಾಳಿ ಮಾಡುತ್ತೆ ಅವಾಗೇನಾಗುತ್ತೆ, ಪ್ಯಾಂಕ್ರಿಯಾಸ್ ಹಾಳಾಗುತ್ತೆ. ಯಾವಾಗ ನಮ್ಮ ಶರೀರದಲ್ಲಿ ಫ್ಯಾಟ್ ಮೆಟಾಬಲಿಸಮ್ ಹಾಳಾಗ್ತದೆ, ಜೀವಕೋಶಗಳು ನಮ್ಮ ಶರೀರದಲ್ಲಿರ್ತಕ್ಕಂಥ ಸೆಲ್ಸ್ಗಳಲ್ಲಿ ಏನಾಗ್ತದೆ, ಸೆನ್ಸ್ ಕಮ್ಮಿ ಆಗುತ್ತೆ, ಅದರಿಂದ ಟೈಪ್ 2 ಡಯಾಬಿಟೀಸ್ ಬರುತ್ತೆ. ಹೀಗೆ ಇವೆರಡೂ ಡಯಾಬಿಟೀಸಿನ ರೋಗಶಾಸ್ತ್ರವನ್ನು ತಿಳ್ಕೊಂಡ್ವಿ. ಇದನ್ನು ಸರಿಯಾಗಿ ತಿಳ್ಕೊಂಡ್ಮೇಲೆ ಈಗೇನು ಮಾಡಬೇಕು ನಾವು, ಒಂದು ಟೈಪ್ 1 ಡಯಾಬಿಟೀಸ್ನಲ್ಲಿ ಇಮ್ಯುನಿಟಿ ವ್ಯವಸ್ಥೆಯನ್ನು ನಾವು ಏನು ಮಾಡಬೇಕು, ಸರಿಯಾಗಿ ಅದಕ್ಕೆ ಪಾಠ ಮಾಡಬೇಕು. ಅದಕ್ಕೇನು ಹುಚ್ಚು ಹಿಡಿದಿರ್ತದಲ್ಲ, ಅದನ್ನು ನಾವು ನೆಚ್ಚಳ ಮಾಡಬೇಕು. ಇಮ್ಯುನಿಟಿ ವ್ಯವಸ್ಥೆನ ಮತ್ತೆ ನಾವು ಬ್ಯಾಲೆನ್ಸ್ ಮಾಡಬೇಕು. ಅದೊಂಥರ ನಮ್ಮ ದೇಹದ ಮೇಲೇ ಆಕ್ರಮಣ ಮಾಡತಕ್ಕಂಥ ವಿರೋಧ ಶಕ್ತಿಯ ಕೆಲಸ ಮಾಡ್ತಿರ್ತದೆ. ಅದಕ್ಕೆ ನಾವು ಸರಿಯಾಗಿ ಗೈಡ್ ಮಾಡಿದ್ರೆ, ಅದನ್ನು ಸರಿಯಾಗಿ ನಾವು ಟ್ಯೂನಪ್ ಮಾಡಿದರೆ ಅದನ್ನು ಮತ್ತೆ ನಾವು ಸಹಜ ಸ್ಥಿತಿಗೆ ತರಬಹುದು. ಆವಾಗ ನಮ್ಮ ಪ್ಯಾಂಕ್ರಿಯಾಸ್ ಏನಾಗುತ್ತೆ, ಮತ್ತೆ ರೀಬ್ಯಾಲೆನ್ಸ್ ಆಗುತ್ತೆ. ನಮ್ಮ ಇಮ್ಯುನಿಟಿ ವ್ಯವಸ್ಥೆ ಸಹಜವಾಗಿ ಮತ್ತೆ ಪ್ಯಾಂಕ್ರಿಯಾಸಿಗೆ ಸಹಕಾರ ಕೊಡ್ತದೆ. ಹೀಗಾಗೋದ್ರಿಂದ ಟೈಪ್ 1 ಡಯಾಬಿಟೀಸನ್ನು ನಿವಾರಣೆ ಮಾಡ್ಕೊಳ್ಬೋದು. ಅದಕ್ಕಾಗಿಯೇ ನಮ್ಮ ಇಮ್ಯುನಿಟಿ ವ್ಯವಸ್ಥೆನ ಚುರುಕುಗೊಳಿಸ್ಲಿಕ್ಕೆ, ಅದರಲ್ಲಿರ್ತಕ್ಕಂಥ ಇಂಬ್ಯಾಲೆನ್ಸನ್ನು ಸರಿ ಮಾಡಲಿಕ್ಕೇ ಈ ಅಪಾನ ಮುದ್ರೆಯನ್ನು ಮಾಡಿಕೊಂಡು ಕಪಾಲಭಾತಿಯನ್ನು ಮಾಡೋದು. ಯಾರಿಗಾದರೂ ಡಯಾಬಿಟೀಷನ್ ಜೊತೆಗೆ ಹೃದಯ ಸಮಸ್ಯೆ, BP ಸಮಸ್ಯೆ ಇದೆ ಅಂದರೆ ಅವರು ಕಪಾಲಭಾತಿಯನ್ನು 3 ಸೆಕೆಂಡಿಗೆ 4 ಸೆಕೆಂಡಿಗೆ ಒಂದು ಸಲ ಮಾಡಬೇಕು. ಇಷ್ಟು ಸ್ಲೋ ಆಗಿ BP ಮತ್ತು ಹೃದಯ ಸಮಸ್ಯೆ ಇಲ್ಲ, ಬರೀ ಡಯಾಬಿಟೀಸ್ ಮಾತ್ರ ಇದೆ ಅಂದರೆ ಅವರು ಸೆಕೆಂಡಿಗೆ ಒಂದು ಸಲ. ಅಂದರೆ ಉಸಿರನ್ನ ಹೊರಗಡೆ ಬಿಡೋದು, ಉಸಿರು ಹೊರಗಡೆ ಬಿಟ್ಟಾಗ ಹೊಟ್ಟೆ ಹೀಗೆ ಒಳಗೆ ಹೋಗುತ್ತೆ. ಇದು ಯಾವ ಪ್ರಾಣಾಯಾಮ, ಇದು ಕಪಾಲಭಾತಿ ಪ್ರಾಣಾಯಾಮ. ಇದು ಅಪಾನ ಮುದ್ರೆಯಲ್ಲಿ ಮಾಡ್ತಕ್ಕಂಥದ್ದು. ಮಧ್ಯದ ಬೆರಳು, ಉಂಗುರು ಬೆರಳು, ಹೆಬ್ಬೆರಳನ್ನು ಸೇರಿಸಿದಾಗ ಇದಕ್ಕೆ ಅಪಾನ ಮುದ್ರೆ ಅಂತ ಕರೀತಾರೆ. ಹೀಗೆ ಅಭ್ಯಾಸ ಮಾಡೋದ್ರಿಂದ ಬೆಳಗ್ಗೆ ಒಂದು 1/2 ಗಂಟೆ ಇದನ್ನು ಮಾಡಿ ನಿಮ್ಮ ಟೈಪ್ 1 ಡಯಾಬಿಟೀಸ್ ಆಗಿರ್ಬೋದು, ಟೈಪ್ 2 ಡಯಾಬಿಟೀಸ್ ಆಗಿರ್ಬೋದು, ಬಹಳ ವೇಗವಾಗಿ ನಿವಾರಣೆ ಆಗುತ್ತೆ. ಬಹಳ ವೇಗವಾಗಿ ಪ್ರಾಣಶಕ್ತಿಯೇ ನಿಮ್ಮ ಔಷಧಿಯಾಗಿ ಕೆಲಸ ಮಾಡುತ್ತೆ. ಪ್ರಾಣಶಕ್ತಿಯನ್ನು ಔಷಧಿಯನ್ನಾಗಿ ಮಾಡಿಕೊಳ್ತಕ್ಕಂಥದ್ದಕ್ಕೆ ಪ್ರಾಣಾಯಾಮ ಅಂತ ಹೇಳ್ತಾರೆ. ಪ್ರಾಣೌಷಧಿ, ನಾವು ಹೊರಗಡೆ ವನಮೂಲಿಕೆ ಔಷಧಿಯನ್ನು ತೆಗೆದುಕೊಳ್ಳೋದ್ರಿಂದ ಎಷ್ಟು ಲಾಭ ಸಿಗ್ತದಲ್ಲ, ಅದಕ್ಕಿಂತ ಒಂದು ಪಟ್ಟ ಅಧಿಕವಾಗಿ ನಾವು ಪ್ರಾಣಶಕ್ತಿಯಿಂದನೂ ಕೂಡ ಲಾಭವನ್ನು ಪಡ್ಕೊಳ್ಬೋದು. ಆದರೆ ಆಯುರ್ವೇದ ಔಷಧಿ, ಯೋಗ ಇದನ್ನು ಬಿಟ್ಟು ಬೇರೆ ಏನಾದರೂ ನೀವು ರಾಸಾಯನಿಕ ಔಷಧಿ ಏನಾದರೂ ತಗೊಂಡ್ರೆ ಜೀವನನೇ ನರಕ.
ಡಯಾಬಿಟಿಸ್ನ ಔಷಧಿ ತೆಗೆದುಕೊಂಡು ಕಿಡ್ನಿ ಫೇಲ್ ಆಗಿ, ಲಿವರ್ ತೊಂದರೆ ಆಗಿ, ಹಾರ್ಟ್ ಅಟ್ಯಾಕ್ ಆಗಿ, ಬಿ ಪಿ ಹೆಚ್ಚಿಗೆ ಆಗಿ, ಕಣ್ಣೇ ಹೊರಟೋಗ್ತವೆ, ಕಾಲು ಗ್ಯಾಂಗ್ರೀನ್ ಆಗಿ ಕಾಲೇ ಕಟ್ ಮಾಡಬೇಕಾಗತ್ತೆ, ಕೈ ಕಟ್ ಮಾಡಬೇಕಾಗತ್ತೆ, ನರಕ ಯಾತನೆಯನ್ನು ಅನುಭವಿಸೋರನ್ನ ನಾವು ನೋಡಿದ್ದೇವೆ. ಇಷ್ಟೆಲ್ಲ ರೋಗಗಳು, ಕಣ್ಣು ಹೋಗ್ತದೆ, ಕಾಲು ಹೋಗ್ತದೆ, ತಲೆ ಹಾಳಾಗಿ ಹೋಗ್ತದೆ, ಹೃದಯ ಹೋಗ್ತದೆ, ಇಷ್ಟೆಲ್ಲ ದುಷ್ಪರಿಣಾಮ ಮಾಡ್ತಕ್ಕಂಥ ರಾಸಾಯನಿಕ ಔಷಧಿಗಳನ್ನ ತೆಗೆದುಕೊಳ್ಳೋದಕ್ಕಿಂತ ಬೆಳಗ್ಗೆದ್ದು ಯಾವುದು ದುಡ್ಡು ಖರ್ಚಾಗದೆ ಇರತಕ್ಕಂಥ ಒಂದು ಪ್ರಾಣಾಯಾಮದ ಅಭ್ಯಾಸ ನೀವು ಮಾಡ್ಬೋದಲ್ವ? ಹೀಗೆ ಇದು ಅಪಾನ ಮುದ್ರೆ. ಬಿ ಪಿ ಇದ್ದರೆ ಈ ತೋರ್ ಬೆರಳನ್ನು ಮಡಚಿದಾಗ ಹೃದಯ ಮುದ್ರೆ ಆಗುತ್ತೆ. ಅಪಾನ ಮುದ್ರೆಯಲ್ಲಿ ಒಂದು 15 ನಿಮಿಷ, ಹೃದಯ ಮುದ್ರೆಯಲ್ಲಿ 15 ನಿಮಿಷ ಪ್ರಾಣಾಯಾಮ ಮಾಡೋದು. ಯಾವುದು? ಕಪಾಲಭಾತಿ. ಅದೇ ಮುದ್ರೆಯಲ್ಲಿ, ಅಪಾನ ಮುದ್ರೆಯಲ್ಲೇ ನಾಡಿ ಶುದ್ಧಿ, ಎಡಗಡೆ ಶ್ವಾಸವನ್ನು ಬಿಡೋದು, ಮತ್ತೆಡೆಗಡೆ ತೆಗೆದುಕೊಳ್ಳೋದು, ಬಲಗಡೆ ಬಿಡೋದು, ಮತ್ತೆ ಬಲಗಡೆ ತೆಗೆದುಕೊಳ್ಳೋದು, ಎಡಗಡೆ ಬಿಡೋದು, ಮತ್ತೆಡಗಡೆನೆ ತೆಗೆದುಕೊಳ್ಳೋದು. ಹೀಗೆ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ನಾಡಿ ಶುದ್ಧಿ ಪ್ರಾಣಾಯಾಮ. ಇದಾದ ಮೇಲೆ ಮತ್ತೆ ಮುಂದಿನ ಪ್ರಾಣಾಯಾಮ ಉಜ್ಜಾಯಿ ಪ್ರಾಣಾಯಾಮ. ಇದನ್ನು ಕೂಡ ಅಪಾನ ಮುದ್ರೆಯಲ್ಲೇ ಮಾಡೋದು. ಆ ಉಜ್ಜಾಯಿ ಪ್ರಾಣಾಯಾಮ ಮಾಡೋದು ಹೇಗೆ ನೋಡಿ. ಗಂಟಲಿನ ಮೂಲಕ ಶಬ್ದ ಮಾಡ್ತಾ ಶ್ವಾಸವನ್ನು ತೆಗೆದುಕೊಳ್ಳೋದು. ಹಾಕಿ ಮಾಡೋದು, ಉಸಿರನ್ನು ಹೋಲ್ಡ್ ಮಾಡಿ ಮತ್ತೆ ಉಸಿರು ಬಿಡಬೇಕು. ಎಡಗಡೆಯಿಂದ ಉಸಿರು ತೆಗೆದುಕೊಂಡು ಜಾಲಂಧರ್ ಬಂದ ಹಾಕಿ ಮತ್ತೆ ಕತ್ ಮೇಲೆತ್ತಿ ಶ್ವಾಸವನ್ನು ಬಿಡೋದು. ಇದನ್ನು ಯಾವ ಮುದ್ರೆ, ಯಾವ ಪ್ರಾಣಾಯಾಮ ಅಂತಾರೆ ಅಂದರೆ ಉಜ್ಜಾಯಿ ಅಂತ ಹೇಳ್ತಾರೆ. ಈ ಉಜ್ಜಾಯಿ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಸೆಲ್ಸ್ ಕಂಪ್ಲೀಟಾಗಿ ಎನರ್ಜೆಟಿಕ್ ಆಗ್ತವೆ. ಸೆಲ್ಯುಲರ್ ಲೆವೆಲಲ್ಲಿ ಇರತಕ್ಕಂಥ ಎಲ್ಲ ಟಾಕ್ಸಿನನ್ನು ತೆಗಿತಕ್ಕಂಥ ಶಕ್ತಿ ಉಜ್ಜಾಯಿ ಪ್ರಾಣಾಯಾಮಕ್ಕಿದೆ. ಇನ್ನು ಕೊನೆಗೆ ಹೆಬ್ಬೆರಳಿಂದ ಕಿವಿ ಮುಚ್ಚಿ ತೋರು ಬೆರಳನ್ನು ಕಣ್ಣಿನ ಮೇಲೆ, ಮಧ್ಯದ ಬೆರಳನ್ನು ಮೂಗಿನ ಮೇಲೆ, ಈ ಉಂಗರ ಬೆರಳನ್ನು ಮೂಗಿನ ಕೆಳಗಡೆ, ಕಿರು ಬೆರಳನ್ನು ಗದ್ದದ ಮೇಲೆ ಈ ರೀತಿ ಇಟ್ಕೊಂಡು ಉಸಿರು ತೆಗೆದುಕೊಳ್ಬೇಕು. ಉಸಿರು ತೆಗೆದುಕೊಂಡು ಮೂಗನ್ನು ಒಂದು 90% ಮುಚ್ಚಬೇಕು, 10% ಮಾತ್ರ ಓಪನ್ ಇಟ್ಟು ಉಸಿರನ್ನ ಮೂಗಿನ ಮೂಲಕ ಹೊರಗಡೆ ಹಾಕ್ತಾ ಶಬ್ದ ಮಾಡಬೇಕು. ದುಂಬಿಯ ರೀತಿ ಶಬ್ದ ಮಾಡೋದು. ಅದು ಹೇಗೆ ಅಂತಕ್ಕಂಥದ್ದು ನೋಡಿ. ಹೀಗೆ ಭ್ರಾಮರಿ ಪ್ರಾಣಾಯಾಮ ಮಾಡೋದ್ರಿಂದ ಮನಸ್ಸು ಸಂಪೂರ್ಣವಾಗಿ ನಿರಾಳವಾಗ್ತದೆ. ಸ್ಟ್ರೆಸ್ ಈಸ್ ಅ ಮೇನ್ ಕಾಸ್ ಆಫ್ ಡಯಾಬಿಟಿಸ್ ಅಂತ ಹೇಳ್ತಾರೆ. ಈ ಭ್ರಾಮರಿ ಪ್ರಾಣಾಯಾಮ, ನಾಡಿ ಶುದ್ಧಿ ಪ್ರಾಣಾಯಾಮ, ಉಜ್ಜಾಯಿ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಸ್ಟ್ರೆಸ್ಸು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಒತ್ತಡಗಳು, ಮಾನಸಿಕ ಒತ್ತಡಗಳನ್ನು ಕಡಿಮೆ ಮಾಡುವ ಅತಿ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಾಣಾಯಾಮ ಇದು. ಇದನ್ನು ಭ್ರಾಮರಿ ಪ್ರಾಣಾಯಾಮ ಅಂತ ಕರೀತಾರೆ. ಹೀಗೆ ಈ ಎಲ್ಲ ಪ್ರಾಣಾಯಾಮಗಳ ಅಭ್ಯಾಸವನ್ನು ನೀವು ಮಾಡೋದ್ರಿಂದ ನಿಮ್ಮ ಈ ಸಕ್ಕರೆ ಕಾಯಿಲೆ ಅಂತಕ್ಕಂಥ ಸಮಸ್ಯೆ ಸಂಪೂರ್ಣವಾಗಿ ಗುಣ ಆಗ್ತದೆ. ಆಹಾರದಲ್ಲಿ ಸೊಪ್ಪು, ತರಕಾರಿ, ಹಣ್ಣುಗಳನ್ನು ಹೆಚ್ಚಾಗಿ ಸೇವನೆ ಮಾಡಬೇಕು. ಹಾಗೂ ನೀವು ತರಕಾರಿಯಲ್ಲಿ ಆಲೂಗಡ್ಡೆ, ಬದನೆಕಾಯಿಯನ್ನು ಸೇವನೆ ಮಾಡಬಾರ್ದು. ಹಣ್ಣುಗಳಲ್ಲಿ ಸಪೋಟ ಅಂದರೆ ಚಿಕ್ಕು ಹಣ್ಣು ಅಂತ ಹೇಳ್ತಾರೆ, ಮತ್ತು ಬಾಳೆಹಣ್ಣನ್ನು ಸೇವನೆ ಮಾಡಬಾರ್ದು. ಉಳಿದಂತೆ ಎಲ್ಲ ಹಣ್ಣುಗಳನ್ನು, ಎಲ್ಲ ತರಕಾರಿಗಳನ್ನು ನೀವು ಯಥೇಚ್ಛವಾಗಿ ಸೇವನೆ ಮಾಡಬೇಕು. 21 ದಿನ ಬರೀ ತರಕಾರಿ, ಸೊಪ್ಪು, ಹಣ್ಣನ್ನು ಸೇವನೆ ಮಾಡೋದ್ರಿಂದ
ಡಯಾಬಿಟಿಸ್ ರಿವರ್ಸ್ ಆಗ್ತಕ್ಕಂಥ ಚಾನ್ಸಸ್ ತುಂಬ ಇರ್ತವೆ. ಸಕ್ಕರೆ ಕಾಯಿಲೆನ ರಿವರ್ಸ್ ಮಾಡ್ತಕ್ಕಂಥ ಶಕ್ತಿ ಈ ಒಂದು 21 ಡೇಸ್ ಸಾತ್ವಿಕವಾಗಿರ್ತಕ್ಕಂಥ ಕಾಯಶುದ್ಧಿ ಆಹಾರ ಪದ್ಧತಿಗಿದೆ. ಇದಕ್ಕೆ ಕಾಯಶುದ್ಧಿ ಆಹಾರ ಪದ್ಧತಿ ಅಂತ ಕರಿಬೋದು ನಾವು. ಇದನ್ನು 21 ದಿವಸ ಬೇಯಿಸದೇ ಇರತಕ್ಕಂಥ ಆಹಾರವನ್ನೇ ಸೇವನೆ ಮಾಡೋದು, ಸೊಪ್ಪಾಗಿರ್ಬೋದು, ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು, ಬೇಯಿಸದ ಹಾಗೆಯೇ ಹಾಗೆ ಸಸ್ಯಾಗಿ ತಿನ್ನೋದು. ಈ ಒಂದು ಪದ್ಧತಿಯನ್ನು ವರ್ಷಕ್ಕೆ 2 ಬಾರಿ 6 ತಿಂಗಳಿಗೊಮ್ಮೆ ಮಾಡೋದು, ಪ್ರಾಣಾಯಾಮ ಅಭ್ಯಾಸ ಮಾಡೋದು, ಆಹಾರದಲ್ಲಿ ಸೊಪ್ಪು ತರಕಾರಿ ಹೆಚ್ಚಿಗೆ ತಿನ್ನೋದು, ಅಂದರೆ 1 ರೊಟ್ಟಿ ತಿಂದರೆ ಅದರ 10 ಪಟ್ಟು ಪಲ್ಯ ತಿನ್ನೋದು, ಸ್ವಲ್ಪ ಅನ್ನ ತಿಂದರೆ ಅದರ 10 ಪಟ್ಟು ಪಲ್ಯ ಮತ್ತು ಸಾಂಬಾರು ತಿನ್ನೋದು, ಹೀಗೆ ಪಲ್ಯ ಸಾಂಬಾರು ಹಸಿ ತರಕಾರಿ ಪಚಡಿ ಈ ಥರದ್ದೆಲ್ಲ ಜಾಸ್ತಿ ಸೇವನೆ ಮಾಡ್ತಾ ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡ್ತಾ ಕೆಲವೊಂದಿಷ್ಟು ಯೋಗಾಸನಗಳು ಬರ್ತವೆ. ಯಾವುದು ಅಂತ ಹೇಳಿದರೆ ಚಿತ್ರಣದಲ್ಲಿ ತೋರಿಸ್ತಾರೆ ನೋಡಿ, ಮಂಡೂಕ ಆಸನ ನೋಡಿ ಚಿತ್ರಣ ತೋರಿಸ್ತಾ ಇದ್ದಾರೆ, ಮಂಡೂಕ ಆಸನ. ಆಮೇಲೆ ಪವನ ಮುಕ್ತಾಸನ ಹೇಗೆ ಮಾಡೋದು ನೋಡ್ಕೊಳ್ಳಿ. ಅದಾದಮೇಲೆ ಸೂರ್ಯ ನಮಸ್ಕಾರದ 12 ಆಸನಗಳು, ಅವ್ಯಾವ 12 ಆಸನ ಅಂತ ಚಿತ್ರ ತೋರಿಸ್ತಾರೆ ನೋಡಿ. 12 ಆಸನ, ಈ ಆಸನಗಳನ್ನ ಮಾಡಬೇಕು. ಸೂರ್ಯ ನಮಸ್ಕಾರ ಒಂದು 15-20 ನಿಮಿಷ ಮಾಡಿ ನಾ ಹೇಳಿರ್ತಕ್ಕಂಥ ಮಂಡೂಕಾಸನ ಮತ್ತು ಪವನ ಮುಕ್ತಾಸನ, ಅರ್ಧ ಮತ್ಸ್ಯೇಂದ್ರಾಸನ, ಮತ್ಸ್ಯೇಂದ್ರಾಸನ ಅಂತ ಹೇಳ್ತಾರೆ, ಡಯಾಬಿಟೀಸ್ಗೆ ಬೆಸ್ಟ್ ಆಸನ ಇದು. ಆಮೇಲೆ ಭುಜಂಗಾಸನ, ಮಕರಾಸನ, ಇಷ್ಟು ಆಸನಗಳನ್ನು ಅಭ್ಯಾಸ ಮಾಡಿದಮೇಲೆ ನಾ ಹೇಳಿರುವ ಈ ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡಿದರೆ ನಾ ಹೇಳಿದ ಹಾಗೆ ಆಹಾರ ಪಥ್ಯೆಯನ್ನು ಮಾಡ್ತಾ ಒಂದು ಚೂರ್ಣ ಹೇಳ್ತೇನೆ. ಆ ಚೂರ್ಣ ಹೇಗೆ ತಯಾರಿಸ್ಕೊಳ್ಬೇಕು ಅಂತ ಹೇಳಿದರೆ ಅಮೃತ ಬಳ್ಳಿ ಅದರ ಕಾಂಡವನ್ನು ತೆಗೆದುಕೊಳ್ಳಿ. ಅಮೃತ ಬಳ್ಳಿ ಕಾಂಡ, ಗರಿಕೆ ಹಾಗೂ ಬಿಲ್ಪತ್ರಿ ಎಲೆ ಅಥವಾ ಬಿಲ್ಪತ್ರಿಯ ಚಕ್ಕೆ ಹಾಗೂ ಈ ತಂಗಡಿಯ ಹೂವು, ತಂಗಡಿ ಹೂವು ಅದು ಚಿತ್ರಣದಲ್ಲಿ ಬರ್ತದೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಅದಕ್ಕೆ ಹೊನ್ನರಿಕೆ ಅಂತ ಕರೀತಾರೆ, ತಂಗಡಿ ಹೂವು ಅಂತ ಕರೀತಾರೆ ಅದು. ಇವೆಲ್ಲವನ್ನು ಸೇರಿಸಿ ನೀವೇನು ಮಾಡಬೇಕು, ಸಮ ಪ್ರಮಾಣದಲ್ಲಿ ಇವೆಲ್ಲವನ್ನು ಏನು ಮಾಡಬೇಕು, ಪೌಡ್ರ್ ಮಾಡ್ಕೊಳ್ಬೇಕು. ಆ ಪೌಡ್ರನ್ನ ಸಮ ಪ್ರಮಾಣ ಕೂಡಿಸ್ಬೇಕು, ಎಲ್ಲ 50-50 ಗ್ರಾಮ್ ಅಥವಾ 100-100 ಗ್ರಾಮ್ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ಅದನ್ನು ಡಬ್ಬದಲ್ಲಿ ಹಾಕಿಟ್ಕೊಳ್ಬೇಕು. ಆ ಒಂದು ಪೌಡ್ರನ್ನ ಬೆಳಗ್ಗೆ ಮತ್ತು ರಾತ್ರಿ ಖಾಲಿ ಹೊಟ್ಟೆಲಿ 1 ಚಮಚ ನೀವು ಸೇವನೆ ಮಾಡೋದ್ರಿಂದ ಸಕ್ಕರೆ ಕಾಯಿಲೆ ಹೇಳಲು ಹೆಸರಿಲ್ಲದಂತೆ ಹೋಗ್ತದೆ. ಭಾಳ ಜನ ಹೇಳ್ತಾರೆ ಡಯಾಬಿಟಿಸು ವಾಸಿ ಆಗೋದಿಲ್ಲ, ಡಯಾಬಿಟಿಸ್ ವಾಸಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ಹಾಗೀಗೆಲ್ಲ ಹೇಳ್ತಾರೆ. ಡಯಾಬಿಟಿಸ್ ಅಂತಕ್ಕಂಥದ್ದು ಎಲ್ಲರಿಗೂ ಇರ್ತದೆ. ಅದು ಕೆಲವೊಬ್ಬರಿಗೆ ಡಯಾಬಿಟಿಸ್ ಅಂದರೆ ಏನು, ಸಕ್ಕರೆ ಅಂಶ, ಸಕ್ಕರೆ ಅಂಶ ಕೆಲವೊಬ್ಬರಿಗೆ ಹೈ ಇರ್ತದೆ, ಕೆಲವೊಬ್ಬರಿಗೆ ಲೋ ಇರ್ತದೆ. ಸಕ್ಕರೆ ಅಂಶ ಇದ್ದರೆ ನಾವು ಬದುಕತ್ತಲ್ವ, ಅದನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದಕ್ಕೆ ನಾವು ನಾರ್ಮಲ್ ಅಂತ ಕರಿಬೋದು. ಅದನ್ನು ಆಹಾರದ ಮೂಲಕ ನಾವು ಬ್ಯಾಲೆನ್ಸ್ ಮಾಡಿದಾಗ ಅದು ನಾರ್ಮಲೇ, ರಾಸಾಯನಿಕ ಔಷಧಿಯನ್ನು ತೆಗೆದುಕೊಂಡು ಅದನ್ನು ಬ್ಯಾಲೆನ್ಸ್ ಮಾಡಿದರೆ ಅದು ಅಬ್ ನಾರ್ಮಲ್. ಅದಕ್ಕೆ ಡಯಾಬಿಟಿಸ್ ಇರ್ತಕ್ಕಂಥವರು ಸ್ವಲ್ಪ ಜಾಸ್ತಿ ಗ್ಲೂಕೋಸ್ ಇರತಕ್ಕಂಥದ್ದು ಅವರಲ್ಲಿ ಶರೀರದಲ್ಲಿ, ಅದಕ್ಕೆ ಗ್ಲೈಸಿಮಿಕ್ ಇಂಡೆಕ್ಸನ್ನು ಕಮ್ಮಿ ಮಾಡ್ತಕ್ಕಂಥ ಇಂಥ ಸೊಪ್ಪು ತರಕಾರಿ ಹಣ್ಣುಗಳನ್ನು ತಿನ್ನೋದರಿಂದ ಅವ್ರಿಗೆ ಆ ಸಕ್ಕರೆ ಕೈಯಲ್ಲಿ ಬ್ಯಾಲೆನ್ಸ್ ಆಗಿರ್ತದೆ ಜೀವನ ಪರ್ಯಂತ. ಅದು ಜೀವನ ಪರ್ಯಂತ ಬ್ಯಾಲೆನ್ಸ್ ಇದೆ ಅಂದರೆ ನಾವು 100 ವರ್ಷ ಬೇಕಾದರೂ ಬದುಕ್ಬೋದು, ಎಷ್ಟು ವರ್ಷ ಬೇಕಾದರೂ ಬದುಕ್ಬೋದು ಆರಾಮಾಗಿ. ಇಲ್ಲ ಅಂದರೆ ಆ ಒಂದು ರೋಗಕ್ಕೆ ನಾವು ತೆಗೆದುಕೊಳ್ಳುವ ರಾಸಾಯನಿಕ ಔಷಧಿಗಳೇನಿದಾವಲ್ಲ ಇವು ನಮ್ಮನ್ನು ಸುಮ್ಮನೆ ಬದುಕಲಿಕ್ಕೆಂತೂ ಬಿಡೋದಿಲ್ಲ. ಅಷ್ಟೊಂದು ಭಾಳ ಕೆಟ್ಟ ಪರಿಣಾಮವನ್ನು, ಅಡ್ಡ ಪರಿಣಾಮವನ್ನು ಅವು ನಮಗೆ ಕೊಡ್ತವೆ. ನೀವು ತೆಗೆದುಕೊಳ್ಳುವ ಸಕ್ಕರೆ ಕಾಯಿಲೆ ಮಾತ್ರೆಯನ್ನು ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡಿ, ಅದರಿಂದ ಎಷ್ಟು ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗ್ತದೆ. ಅದಕ್ಕೆ ನಾವೇನು ಮಾಡಿದ್ದೀವಿ, ನಮ್ಮ ಆಶ್ರಮದಲ್ಲಿ 5 ದಿನದ ಯೋಗ ಶಿಬಿರವನ್ನು ನಡೆಸ್ತದೆ. ಪ್ರತಿ ಒಂದು ತಿಂಗಳಲ್ಲೂ 2-3 ಶಿಬಿರ ಇರ್ತದೆ 5 ದಿನದ್ದು. ಅದರಲ್ಲಿ ಆಹಾರ ಪದ್ಧತಿ ಹೇಗಿರಬೇಕು, ಜೀವನ ಪದ್ಧತಿ ಹೇಗಿರಬೇಕು, ಯಾವಾಗ ಮಲಗಬೇಕು, ಯಾವಾಗ ಏಳಬೇಕು,
ಯಾವ ಪ್ರಾಣಾಯಾಮ ಯೋಗ ಮಾಡಬೇಕು, ಯಾಕೆಂದರೆ ನಾನು ಹೇಳಿರ್ತಕ್ಕಂಥ ಪ್ರಾಣಾಯಾಮ ಯೋಗವನ್ನು ನೀವು ಹೀಗೆ ಕಲೀಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಯಾಕೆಂದರೆ ತಪ್ಪಾಗಿ ಮಾಡಿದರೆ ಪ್ರಾಣಾಯಾಮ ಪ್ರಾಣಕ್ಕೆ ಯಮ ಆಗ್ತದೆ. ಆ ಶಿಬಿರದಲ್ಲಿ ನೀವು ಅಟೆಂಡ್ ಆದರೆ ನಿಮಗೆ ನಾವು ಏನು ಮಾಡ್ತೇವೆ ಅಂದರೆ ಸಂಪೂರ್ಣವಾಗಿ ಆ ಪ್ರಾಣಾಯಾಮಗಳನ್ನು ಸರಿಯಾಗಿ ಸರಿಯಾದ ವಿಧಾನದಲ್ಲಿ ಕಲಿಸಿಕೊಡ್ತೇವೆ. ನಮ್ಮ ಉದ್ದೇಶ ಏನು ಅಂತೇಳಿದರೆ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡೋದು. ಔಷಧಿ ರಹಿತವಾಗಿ ಸಕ್ಕರೆ ಕಾಯಿಲೆಯನ್ನು ಹೇಗೆ ನಿವಾರಣೆ ಮಾಡಿಕೊಳ್ಬೇಕು ಅಂತ ನಿಮಗೆ ಹೇಳಿಕೊಟ್ಬಿಡ್ತೇವೆ. ಅದನ್ನು ನೀವು ಅಭ್ಯಾಸ ಮಾಡ್ತಾ ಹೋದರೆ ಎಷ್ಟೋ ಜನರು 5 ದಿನದ ಶಿಬಿರದಲ್ಲಿನೇ ತಮ್ಮ ಇನ್ಸುಲಿನ್ ಔಷಧಿಯನ್ನು ಬಿಟ್ಟಿರ್ತಕ್ಕಂಥವ್ರು, ಶುಗರ್ ಔಷಧಿಯನ್ನು ಬಿಟ್ಟಿರ್ತಕ್ಕಂಥವ್ರು ಇದ್ದಾರೆ. ಅದು ಅವ್ರ ಶರೀರಕ್ಕೆ ನಾವು ಹೇಳಿರ್ತಕ್ಕಂಥದ್ದು ಬೇಗನೆ ಹೊಂದಿಕೊಳ್ತದಲ್ಲ, ಅವರಿಗೆ ಅದು ಬೇಗ ರಿಸಲ್ಟ್ ಬಂದುಬಿಡ್ತದೆ. ಇನ್ನು ಕೆಲವರಿಗೆ ಸ್ವಲ್ಪ ತಡ ಆಗಬಹುದು. ಅದಕ್ಕಾಗಿ ನ್ಯಾಚುರಲ್ಲಾಗಿಯೇ ಇದು ಒಳ್ಳೆಯ ನಮಗೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಆ ಒಂದು ಚಿಕಿತ್ಸೆಯಾಗಿದೆ ಅಲ್ವಾ. ಮತ್ತು ದುಡ್ಡು ಖರ್ಚಾಗೋದಿಲ್ಲ. ಆ ರಾಸಾಯನಿಕ ಔಷಧಿ ತೆಗೆದುಕೊಂಡವ್ರಿಗೆ ಕೆಲವು ಜನರಿಗೆ ಕಣ್ಣೇ ಹೋಗ್ಬಿಡ್ತದೆ, ಕತ್ತಲಾಗ್ಬಿಡ್ತದೆ, ಗ್ಯಾಂಗ್ರೀನ್ ಬಂದು ಕಾಲು ಕಟ್ ಮಾಡ್ತಾರೆ, ನರ ದೌರ್ಬಲ್ಯತೆ ಬರ್ತದೆ, ಕಿಡ್ನಿ ಫೇಲ್ ಆಯಿತಂದರೆ ಆ ಜೀವನ ನರಕನೇ. ಎಷ್ಟೋ ಜನ ಈ ಡಯಾಬಿಟಿಸ್ ಮಾತ್ರೆ ತಿಂದು ತಿಂದು ಕಿಡ್ನಿ ಫೇಲಾಗಿ ನಮ್ಮ ಹತ್ರ ಬರ್ತಾರೆ. ತಿಂಗಳಿಗೆ ಸರಿಸುಮಾರು 300-400 ಜನ ಕಿಡ್ನಿ ಫೇಲಾಗಿರ್ತಕ್ಕಂಥ ಒಂದು ಪೇಷಂಟ್ಗಳು ನಮ್ಮಲ್ಲಿ ಬರ್ತವೆ. ಅದರಲ್ಲಿ 90%ರಷ್ಟು ಜನರಿಗೆ ಈ ಕಿಡ್ನಿ ಫೇಲಾಗಲಿಕ್ಕೆ ಕಾರಣ ಏನು ಅಂತ ನಾವು ವಿಚಾರ ಮಾಡಿದಾಗ ಅವರು ಡಯಾಬಿಟಿಸ್ ಮಾತ್ರೆಯನ್ನು ತೆಗೆದುಕೊಂಡಿದ್ದೇ ಮೂಲ ಕಾರಣ ಆಗಿರ್ತದೆ. ಅದಕ್ಕೆ ಸಕ್ಕರೆ ಕಾಯಿಲೆಗೆ ಈ ಮಾತ್ರೆ ತೊಗೊಂಡು ನಾನು ಆರಾಮಾಗಿರ್ತೀನಿ ಅಂತ ನಾವೇನು ತಿಳ್ಕೊಳ್ತೇವಲ್ಲ, ಅದರಂಥ ತಪ್ಪು ದಡ್ಡತನ ಈ ಜಗತ್ತಿನಲ್ಲಿ ಯಾವುದಿಲ್ಲ. ಅದು ನಿಮಗೆ ಆ ಕ್ಷಣಕ್ಕೆ ಸಕ್ಕರೆಯನ್ನು ಕಂಟ್ರೋಲ್ ಮಾಡ್ಬೋದು, ಆದರೆ ಅದರಿಂದ ಬರ್ತಕ್ಕಂಥ ಸೈಡ್ ಎಫೆಕ್ಟ್ ಏನಿದಾವಲ್ಲ ಅದು ನಮ್ಮ ಜೀವನವನ್ನು ಸುಮ್ಮನೆ ಬಿಡೋದಿಲ್ಲ. ಅದಕ್ಕಾಗಿ ಕೃತಕವಾಗಿರ್ತಕ್ಕಂಥ ಆ ಒಂದು ಔಷಧಿಗಳಿಂದ, ರಾಸಾಯನಿಕ ಔಷಧಿಗಳಿಂದ ಮುಕ್ತರಾಗಿ ಆಯುರ್ವೇದ ಔಷಧಿಗಳನ್ನ, ಮನೆಮದ್ದುಗಳನ್ನು, ಆಹಾರ ಪದ್ಧತಿಯನ್ನು, ಯೋಗದ ಒಂದು ಆಚರಣೆಯನ್ನು ಮಾಡ್ತಾ ನಮ್ಮ ಸಕ್ಕರೆ ಕಾಯಿಲೆಯನ್ನು ನಿವಾರಣೆ ಮಾಡಿಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ. ಈ ಬಿ ಪಿ, ಶುಗರು, ಥೈರಾಯ್ಡು ಈ ಥರ ಸಮಸ್ಯೆಯಿಂದ ಜೀವನಪರ್ಯಂತ ಔಷಧಿ ತೆಗೆದುಕೊಳ್ಬೇಕು ಅನ್ನೋ ಸ್ಥಿತಿಯಲ್ಲಿರ್ತಕ್ಕಂಥವ್ರು ಇನ್ನೂ 10 ಹಲವಾರು ರೋಗಗಳಿದ್ದಾವೆ. ಅಂಥವರು ಈ ಶಿಬಿರಗಳಿಗೆ ನಮ್ಮ ಆಯುರ್ವೇದದಲ್ಲಿ, ನಮ್ಮ ಆಶ್ರಮದಲ್ಲಿ ಯೋಗ ಮತ್ತು ಆಧ್ಯಾತ್ಮಿಕ ಶಿಬಿರದಲ್ಲಿ ತಾವು ಪಾಲ್ಗೊಳ್ಳೋದ್ರಿಂದ ತಮ್ಮ ಸಮಸ್ಯೆಯನ್ನು ತಾವೇ ನಿವಾರಣೆ ಮಾಡಿಕೊಳ್ತಕ್ಕಂಥ ವೈದ್ಯರಾಗ್ಬೋದು. ತಾವು ಇಲ್ಲಿ ಬರ್ತಿರಲ್ಲ, ತಾವಿಲ್ಲಿ ಬಂದವಾಗ ತಮಗೆ ಸಮಸ್ಯೆಯನ್ನು ತಾವು ತೆಗೆದುಕೊಂಡು ಬಂದಿರ್ತೀರ, ಇಲ್ಲಿಂದ ಹೋಗಬೇಕಾದ್ರೆ ವೈದ್ಯರಾಗಿ ನೀವು ಹೋಗ್ತೀರ. ಸಮಸ್ಯೆಯನ್ನು ಹೊತ್ತು ಬಂದವರು ವೈದ್ಯರಾಗಿ ಹೋಗ್ತಾರೆ. ಇದೇ ನಮ್ಮ ಒಂದು ಗುರಿ, ಇದೇ ನಮ್ಮ ಈ ಶಿಬಿರದ ಒಂದು ಮೂಲವಾಗಿರ್ತಕ್ಕಂಥ ಮಂತ್ರ ಅಂತಕ್ಕಂಥ ಮಾತನ್ನು ಹೇಳ್ತಾ ಆತ್ಮೀಯರೇ ಈ ಮಾಹಿತಿಯನ್ನೆಲ್ಲರಿಗೂ ಶೇರ್ ಮಾಡಿ, ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು. ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ, ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡೋದ್ರಿಂದ 100+ ವರ್ಷ ಆರೋಗ್ಯವಾಗಿ ಬದುಕಬಹುದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.